ಟೈಮ್ ಆಯ್ತು ಹೊರಡಿ ಅಂತಾರೆ ಇಡಿ ಅಧಿಕಾರಿಗಳು. ಈಗ ಬಂದು ಡಿ ಕೆ ಶಿವಕುಮಾರ್ ಅವರಿಗೆ 15 ನಿಮಿಷ ಟೈಮ್ ಕೊಟ್ಟಿರೋದು ನ್ಯಾಯಾಲಯ ಕುಟುಂಬ ಸದಸ್ಯರ ಜೊತೆ ಮಾತಾಡೋದಕ್ಕೆ. ಡಿ ಕೆ ಶಿವಕುಮಾರ್ ಬೆಂಬಲಿಗರ ಪ್ರತಿಭಟನೆಯನ್ನ ನೀವು ನೋಡ್ತಾ ಇದ್ದೀರಿ. ರಾಮನಗರದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಕರ್ಕೊಂಡು ಕೆಳಗೆ ಬರ್ತಾರೆ, ನ್ಯಾಯಾಲಯದಿಂದ ಹೊರಗಡೆ ಬರ್ತಾರೆ ಇಡಿ ಅಧಿಕಾರಿಗಳು. ಡಿ ಕೆ ಸುರೇಶ್ ಬಿಕ್ಕಿ ಬಿಕ್ಕಿ ಆತ್ರಂತೆ ಅಣ್ಣನ ಪರಿಸ್ಥಿತಿಯನ್ನ ನೋಡಿ ಸಹಜ ದುಃಖ ಆಗುವಂಥದ್ದು. ಅಣ್ಣನ ಪರಿಸ್ಥಿತಿಯನ್ನ ನೆನಪಿಸಿಕೊಂಡು ಬಿಕ್ಕಿ ಬಿಕ್ಕಿ ಆತ್ರಂತೆ ಡಿ ಕೆ ಸುರೇಶ್. ನಾಳೆ ಕೂಡ ರಾಮನಗರ ಬಂದ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಬೆಂಬಲಿ. ನಾಳೆ ಕೂಡ ರಾಮನಗರ ಬಂದ್. ಅಣ್ಣನ ಪರಿಸ್ಥಿತಿಯನ್ನ ನೆನಪಿಸಿಕೊಂಡು ಡಿ ಕೆ ಸುರೇಶ್ ಕೋರ್ಟ್ ಹಾಲ್ನಲ್ಲೇ ಬಿಕ್ಕಿ ಬಿಕ್ಕಿ ಆತ್ರಂತೆ. ನಮ್ಮ ರಿಪೋರ್ಟರ್ ರಾಕೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಕೇಶ್, ಹೇಗಿತ್ತು ಕೋರ್ಟ್ ಹಾಲ್ ಒಳಗಡೆಯ ಸೀನು? ಮತ್ತು ಕೋರ್ಟ್ ಇಡಿ ವಿಶೇಷ ನ್ಯಾಯಾಲಯ ಕಿಕ್ಕಿರಿ ತುಂಬಿತ್ತು. ಸಾಸಿವೆ ಕಾಲು ಕೂಡ ಒಳಗಡೆ ಬೀಳದಷ್ಟು ಕಿಕ್ಕಿರಿದು ತುಂಬಿತ್ತು. ಇಂತಹ ಸಂದರ್ಭದಲ್ಲಿ ಸುಮಾರು 2 ಗಂಟೆಗಳ ಕಾಲ ವಿಚಾರಣೆ ನಡೆಯಿತು. ವಿಚಾರಣೆ ನಡೆದು ಜಡ್ಜ್ ಸುಮಾರ 1/2 ಗಂಟೆ ತನ್ನ ಕೊಠಡಿಗೆ ತೆರಳಿ ಆನಂತರ ಬಂದು ತನ್ನ ಆದೇಶವನ್ನ ಪ್ರಕಟಿಸಿದ್ರು. ಆದೇಶ ಪ್ರಕಟಣೆ ಮಾಡಿದಾಗ ಸೆಪ್ಟೆಂಬರ್ 13 ತನಕ ಇಡಿಯ ಕಸ್ಟಡಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಒಪ್ಪಿಸುವುದರ ಬಗ್ಗೆ ಹೇಳಿದ್ರು. ಆನಂತರ ಡಿ ಕೆ ಶಿವಕುಮಾರ್ ಪರ ವಕೀಲರು ಕುಟುಂಬದ ಸದಸ್ಯರನ್ನ ಭೇಟಿ ಮಾಡ್ಲಿಕ್ಕೆ, ಲಾಯರ್ಗಳನ್ನ ಭೇಟಿ ಮಾಡ್ಲಿಕ್ಕೆ ಮತ್ತು ಡಾಕ್ಟರ್ಗಳನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಎಂದು ಹೇಳಿದ್ದೆ.
ನ್ಯಾಯಾಧೀಶರನ್ನ ಕೇಳಿದ್ರು. ಇದಕ್ಕೆ ಇಡಿ ನ್ಯಾಯಾಧೀಶರು ಒಪ್ಪಿಕೊಂಡ್ರು. ಆ ನಂತರ ಮತ್ತೊಮ್ಮೆ ಮನವಿ ಮಾಡಿಕೊಂಡಂತಹ ಡಿ ಕೆ ಶಿವಕುಮಾರ್ ಪರ ವಕೀಲರು ನಮಗೆ ತಕ್ಷಣ ಒಂದು ಅರ್ಧ ಗಂಟೆ ತನ್ನ ಕುಟುಂಬದ ಸದಸ್ಯರು ಜೊತೆ ಅಭಿಮಾನಿಗಳ ಜೊತೆ ಮಾತನಾಡಿದ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿಕೊಂಡ ಸಂದರ್ಭದಲ್ಲಿ ಇಡಿ ನ್ಯಾಯಾಧೀಶರು ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ನ ಒಳಗಡೆ ಡಿ ಕೆ ಶಿವಕುಮಾರ್ ಅವರು ಅವರ ಅಭಿಮಾನಿಗಳನ್ನ ಮತ್ತೆ ಡಿ ಕೆ ಭೇಟಿ ಆಗ್ತಾ ಇದ್ರು, ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಕೂಡ ಕೋರ್ಟ್ ಉಪಸ್ಥಿತರಿದ್ದು ಡಿ ಕೆ ಶಿವಕುಮಾರ್ ಬಳಿ ಹೋಗಿ ನಿಂತ್ಕೊಂಡು ಬಿಕ್ಕಿ ಬಿಕ್ಕಿ ಹತ್ತಿದ್ದಾಳೆ. ತನ್ನ ಸಹೋದರನನ್ನ ಈಗ ಜೈಲಿಗೆ ಕಳಿಸ್ಬೇಕು ಅನ್ನುವಂತಹ ಒಂದು ಇಡಿ ಕಸ್ಟಡಿ ಕಳಿಸ್ಬೇಕು ಅನ್ನುವಂತಹ ದುಃಖ ಅವರನ್ನ ಈ ರೀತಿ ಅಳುವಾಗೆ ಮಾಡಿದೆ. ಅದರ ಜೊತೆಗೆ ರಾಜ್ಯದ ಜನರಿಗೆ ಮನವಿ ಮಾಡಿಕೊಳ್ಳಬೇಕು, ಅದಕ್ಕೊಂದು ಅವಕಾಶ ಕೊಡಿ ಅಂತೇನೋ ಕೇಳಿದ್ರಂತೆ. ಹೌದೌದು, ಡಿ ಕೆ ಶಿವಕುಮಾರ್ ಅವರು ವಿಚಾರಣೆ ಮುಗಿದ ಬಳಿಕ ಅವರು ಇಲ್ಲಿ ಪೊಲೀಸ್ ಕರ್ಪಗಾವಲಲ್ಲಿ ಇದ್ರು. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಗದ್ದಲಗಳು ನಡೀತಿರುವಂತ ಬಗ್ಗೆ, ಗಲಾಟೆಗಳು ನಡೀತಿರುವಂತ ಬಗ್ಗೆ ಅವರಿಗೆ ಮಾಹಿತಿ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳನ್ನ ಕರೆದು ತಾನು ಮಾತನಾಡಿಸಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಆದ್ರೆ ಪೊಲೀಸರು ನಿರಾಕರಿಸಿದ್ರು. ಆ ಬಳಿಕ ಮತ್ತೆ ಕೋರ್ಟ್ ನ ವಿಚಾರಣೆ ಸಂದರ್ಭದಲ್ಲೂ ಕೂಡ ಈ ಬಗ್ಗೆ ನಾನು ರಾಜ್ಯದ ಜನರನ್ನ ಉದ್ದೇಶಿಸಿ ಶಾಂತಿಗೆ ಕಾಪಾಡಬೇಕು ಅನ್ನೋದು ಮನವಿ ಮಾಡಬೇಕು ಅಂತ ಕೋರ್ಬೇಕು ಅನ್ನುವಂತಹ ಮನವಿಯನ್ನ ಅವರ ಪರ ವಕೀಲರು ಮಾಡಿದ್ರು. ಆದ್ರೆ ನ್ಯಾಯಾಲಯ ಅದಕ್ಕೂ ಒಪ್ಪಲಿಲ್ಲ. ಓಕೆ, ಈಗ ಎಷ್ಟೊತ್ತಾಗುತ್ತೆ ಕರ್ಕೊಂಡು ಹೊರಡೋದಕ್ಕೆ ಇಡಿಗೆ? ಇಡಿ ಅಧಿಕಾರಿಗಳು ಈಗಷ್ಟೇ ಅವರನ್ನ ಇಲ್ಲಿಂದ ಕೋರ್ಟ್ ಹಾಲ್ ನಿಂದ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಇನ್ನೀಗ ನೇರವಾಗಿ ಅವರನ್ನ ಇಡಿ ಪ್ರಧಾನ ಕಚೇರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರನ್ನ ಬಂಧಿಸಿಡುವ ಸಾಧ್ಯತೆಗಳಿವೆ. ಈಗಷ್ಟೇ ಇಡಿ ಕಚೇರಿಯಿಂದ ಎಲ್ರು ವಕೀಲರು ಕೂಡ ಹೋಗಿದ್ದಾರೆ. ಇಡಿ ಅಧಿಕಾರಿಗಳು ಮತ್ತೆ ಪೊಲೀಸರು ಮತ್ತೆ CRPF ಕೂಡ ವಿಶೇಷ ಭದ್ರತೆಯಲ್ಲಿ ಅವರನ್ನ ಕರ್ಕೊಂಡು ಹೋಗ್ತಾ ಇದೆ. ಓಕೆ ಓಕೆ, ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಕೆಲವೇ ಕ್ಷಣಗಳಲ್ಲಿ ಇಡಿ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಅವರನ್ನು ಕರ್ಕೊಂಡು ಹೊರಡುತ್ತಾರೆ. ಈ ಮಧ್ಯದಲ್ಲಿ ಸುವರ್ಣ ನ್ಯೂಸ್ಗೆ ಆರ್ಡರ್ ಕಾಪಿ ಸಿಕ್ಕಿದೆ. ಜಾಮೀನು ಅರ್ಜಿಯನ್ನ ತಳ್ಳಿಹಾಕಿ ನ್ಯಾಯಾಲಯ ನೀಡಿದ ತೀರ್ಪಿನ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಅದರ ಪ್ಯಾರಾಗ್ರಾಫ್ ನಂಬರ್ 22ರಲ್ಲಿ ಇರುವಂತದ್ದು ಆರ್ಡರ್: The bail application of the accused shall also be taken up on 13-9-2019. The reply there to be filed by Enforcement Directorate on or behalf on or before the date fixed with advance copy to the Learned Counsel for the accused. ವಾದಕ್ಕೆ ಯಾವ ರೀತಿಯ ಮನ್ನಣೆ ಸಿಕ್ಕಿದೆ ಅನ್ನೋದನ್ನ ಜಡ್ಜ್ಮೆಂಟ್ ಕಾಪಿಯಲ್ಲಿ ನೀವು ನೋಡಬಹುದು. ಪ್ಯಾರಾಗ್ರಾಫ್ ನಂಬರ್ 6 ಆಫ್ ದಿ ಆರ್ಡರ್, ಅದರಲ್ಲಿ ನ್ಯಾಯಾಧೀಶರು ಹೇಳ್ತಾರೆ,